ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ರೇಣುಕಾಸ್ವಾಮಿ ಕೊಲೆಯಾದ ದಿನದ ಸಿಸಿ ಟಿವಿ ದೃಶ್ಯಾವಳಿಗಳು ಫ್ರೀಡಂ ಟಿವಿಗೆ ಸಿಕ್ಕಿದೆ ಇದು ಫ್ರೀಡಂ ಟಿವಿ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ರೇಣುಕಾಸ್ವಾಮಿ ಕೊಲೆಯಾದ ದಿನದ ಸಿಸಿ ಟಿವಿ ದೃಶ್ಯಾವಳಿಗಳು ನಮಗೆ ಲಭಿಸಿದೆ ಇದು ಫ್ರೀಡಂ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ವಿಡಿಯೋ ಏನೇನಿದೆ ಸಿಸಿ ಟಿವಿಯಲ್ಲಿ ಯಾವ ದೃಶ್ಯಾವಳಿಗಳೆಲ್ಲ ಇದೆ ರೇಣುಕಾಸ್ವಾಮಿ ಕೊಲೆ ಮಾಡಿ ಸ್ಕಾರ್ಪಿಯೋ ಕಾರ್ ನಲ್ಲಿ ರವಾನೆ ಮಾಡಲಾಗಿದೆ ಈ ಹಿಂದೆ ಹೊರಟಿದ್ದಾರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆಯಾದ ದಿನದ ಸಿಸಿ ಟಿವಿ ದೃಶ್ಯ ನಮಗೆ ಲಭಿಸಿದೆ ಫ್ರೀಡಂ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿದೆ ಎಸ್ ಇದು ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ವಿಡಿಯೋ ಕೂಡ ರೇಣುಕಾ ಸ್ವಾಮಿ ಕೊಲೆ ಮಾಡಿ ಸ್ಕಾರ್ಪಿಯೋ ಕಾರ್ ನಲ್ಲಿ ರವಾನೆ ಮಾಡಲಾಗಿದೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ಅವರ ಹಿಂದೆ ಕೂಡ ದರ್ಶನ್ ಹೊರಟಿದ್ದಾರೆ ಇದೀಗ ಸಿಸಿ ಟಿವಿ ದೃಶ್ಯಾವಳಿಗಳು ನಮಗೆ ಲಭಿಸಿದೆ ಬನ್ನಿ ಆ ಸಿಸಿ ಟಿವಿಯಲ್ಲಿ ಯಾವ ರೀತಿಯಾದ ದೃಶ್ಯಾವಳಿಗಳಿದೆ ನೋಡ್ಕೊಂಡ್ ಬರೋಣ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈ ಘಟನೆ ನಡೆದಿರುವುದು ಜೂನ್ ಒಂಬತ್ತನೇ ತಾರೀಕು ಸಂಡೆ ಮೂರುವರೆ ಸುಮಾರಿಗೆ ಈ ಘಟನೆ ನಡೆದಿದೆ ಅಲ್ಲಿ ಮುಂದ್ಗಡೆ ಒಂದು ಜೀಪ್ ಹೋಗುತ್ತೆ ಅದ್ರ ಹಿಂದ್ಗಡೆನೆ ರೆಡ್ ಕಲರ್ ದರ್ಶನ್ ಅವರ ಕಾರು ಕೂಡ ಹೋಗುತ್ತೆ ಇಲ್ಲಿ ತಿಳಿದು ಬಂದಿರೋದು ಏನಂದ್ರೆ ಆ ಜೀಪ್ ಅಲ್ಲಿ ಮೃತದೇಹವನ್ನ ಸಾಗಿಸಿದ್ದಾರೆ ಅನ್ನೋದು ಅದರ ಹಿಂದೆ ದರ್ಶನ್ ಅವರು ಕೂಡ ಹೋಗ್ತಾರೆ ನೋಡಿ ಆ ರೆಡ್ ಕಲರ್ ಕಾರ್ ಏನಿದೆ ಹೆಚ್ಚಾಗಿ ದರ್ಶನ್ ಅವರು ಯಾವುದೇ ಪ್ರಮೋಷನ್ ಯಾವುದೇ ಈವೆಂಟ್ ಎಲ್ಲಿಗೋ ಹೋದ್ರು ಕೂಡ ಜಾಸ್ತಿ ಈ ರೆಡ್ ಕಲರ್ ಕಾರಲ್ಲೇ ಬರ್ತಾರೆ ಅದರಲ್ಲೇ ಹೋಗ್ತಾರೆ ಹಾಗಾಗಿ ಇಲ್ಲಿ ದರ್ಶನ್ ಅವರು ಹೇಳಿದ್ರು ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಬಿಡಿ ನನಗೆ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಥರ ಕೂತಿದ್ರು ಇದಕ್ಕೇನು ಹೇಳ್ತಾರೆ ಹಾಗಿದ್ರೆ ಇದು ಸಿಕ್ಕಿರುವಂತಹ ದೃಶ್ಯಾವಳಿಗಳು ಸಿ ಸಿ ಟಿವಿಗಳು ಹಾಗಿದ್ರೆ ಸುಳ್ಳು ಹೇಳುತ್ತಾ ಸಿ ಸಿ ಟಿವಿಯಲ್ಲಿ ದರ್ಶನ್ ಅವರ ಕಾರು ಕಾಣ್ತಾ ಇದೆ ಎಲ್ರಿಗೂ ಕೂಡ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ರೆಡ್ ಕಲರ್ ಕಾರು ಇದು ದರ್ಶನ್ ಅವರ ಕಾರು ಈ ಕಾರನ್ನ ಅವರದೇ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಪೋಸ್ಟ್ ಮಾಡಿರ್ತಾರೆ ಕಾರ್ ಜೊತೆಗೆ ನಿಂತುಕೊಂಡು ಹೋಗ್ತಾ ಇರೋ ವಿಡಿಯೋಸ್ ಎಲ್ಲ ಈ ಕಾರು ಆ ಶೆಡ್ ನಿಂದ ಹೋಗ್ತಾ ಇದೆ ಮುಂದ್ಗಡೆ ಏನೋ ಒಂದು ಸ್ಕಾರ್ಪಿಯೋ ಹೋಯ್ತಲ್ಲ ಅದರಲ್ಲಿ ಡೆಡ್ ಬಾಡಿ ಇತ್ತು ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಒಂಬತ್ತನೇ ತಾರೀಕು ಭಾನುವಾರ ನಡೆದಿರುವಂತಹ ಘಟನೆ ಸುಮಾರು ಮೂರುವರೆ ಮೂರು ಇಪ್ಪತ್ತೇಳರ ಸುಮಾರಿಗೆ ಈ ಘಟನೆ ನಡೆದಿದೆ ಮುಂದೇನು ಸ್ಕಾರ್ಪಿಯೋ ಒಂದು ಹೋಯ್ತಲ್ಲ ಜೀಪು ಅದರಲ್ಲಿ ಡೆಡ್ ಬಾಡಿ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ ಸ್ವಾಮಿಯ ಡೆಡ್ ಬಾಡಿ ಅಲ್ಲಿತ್ತು ಆ ಕಾರಿಂದ ಸಾಗಣೆ ಮಾಡಿದ್ರು ಅದರ ಹಿಂದೆ ದರ್ಶನ್ ಅವರು ಕೂಡ ಅವರ ಕಾರಲ್ಲಿ ಹೊರಟಿದ್ದಾರೆ ಅವರ ಜೀಪಲ್ಲಿ ಹೋಗಿರುವಂಥದ್ದು ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಮ್ ಟಿವಿಗೆ ವಿಡಿಯೋ ಸಿಕ್ಕಿದೆ ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ರು ನನಗೂ ಈ ಘಟನೆಗೂ ಸಂಬಂಧ ಇಲ್ಲ ನಾನೇನೂ ಮಾಡಿಲ್ಲ ನನಗೇನು ಗೊತ್ತೂ ಇಲ್ಲ ಅನ್ನೋ ಥರ ಆದ್ರೆ ಈಗ ಸಿ ಸಿ ವಿಯಲ್ಲಿ ದರ್ಶನ್ ಅವರ ಕಾರು ಸಿಕ್ಕಿದೆ ಕಾರು ಸಿ ಸಿ ವಿಯಲ್ಲಿ ಅವರು ಚಲನೆ ಮಾಡ್ತಾ ಇರೋದು ಗೊತ್ತಾಗಿದೆ ಹಾಗಿದ್ರೆ ಯಾರು ಕಾರು ದರ್ಶನ್ ಹೋಗಿಲ್ಲ ಅಂತ ಅಂದ್ರೆ ಯಾರು ಕಾರ್ ತೊಗೊಂಡು ಹೋದರು ಹಾಗಿದ್ರೆ ಇದು ದರ್ಶನ್ ಅವ್ರದೇ ಕಾರು ಶವ ಇದ್ದ ಸ್ಕಾರ್ಪಿಯೋ ಕಾರು ಹಾಗೂ ಜೀಪ್ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನೀವೇ ನೋಡ್ತೀರಾ ಯಾರು ಕೂಡ ಹೇಳ್ಬೋದು ಯಾವ ಸಣ್ಣವ್ರಿಂದ ಹಿಡಿದು ದೊಡ್ಡವರು ಕೂಡ ಹೇಳ್ತಾರೆ ಇದು ದರ್ಶನ್ ಅವ್ರ ಕಾರೇ ಅಂತ ಹೇಳಿ ಅಷ್ಟು ಯಾಕಂದ್ರೆ ಇವರು ಸ್ವಲ್ಪ ಕಾರ್ ಕ್ರೇಸ್ ಜಾಸ್ತಿ ಹಾಗಾಗಿ ಅವ್ರು ಕಾರ್ ತಗೊಂಡಾಗೆಲ್ಲ ಸಾಕಷ್ಟು ಸುದ್ದಿ ಆಗ್ತಾರೆ ಇದು ಕೂಡ ಹಾಗೆಯೇ ಅವರದ್ದೇ ಕಾರು ಅನ್ನೋದು ನೀಟಾಗಿ ಕ್ಲಾಸ್ ಆಗಿ ಗೊತ್ತಾಗ್ತಾ ಇದೆ ಇದು ಫ್ರೀಡಮ್ ಟಿವಿ ಬ್ರೇಕ್ ಮಾಡಿದಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿ ಮುಂದ್ಗಡೆ ಸ್ಕಾರ್ಪಿಯೋ ಜೀಪಲ್ಲಿ ಹಾಕೊಂಡು ತಗೊಂಡೋಗಿ ಕಾಮಾಕ್ಷಿಪಾಳಿಯ ಮೋರಿಗೆ ಸಿ ಆ ಮೋರಿ ಪಕ್ಕದಲ್ಲಿ ಏನು ಗಾರ್ಬೇಜ್ ಎಲ್ಲ ಹಾಕೋದಿಕ್ಕೊಂದು ಸ್ಥಳ ಇರುತ್ತಲ್ಲ ಕಸ ಎಲ್ಲ ಹಾಕೋದಕ್ಕೆ ಅಲ್ಲಿ ಮೂಟೆಯನ್ನ ಕಟ್ಟಿ ಎಸ್ದು ಬಿಟ್ಟು ಹೋಗ್ತಾರೆ ಮುಂದೆ ಆ ಸ್ಕಾರ್ಪಿಯೋ ಜೀಪ್ ಹೋಗುತ್ತೆ ಹಿಂದ್ಗಡೆ ದರ್ಶನ್ ಅವರಿದ್ದಂತಹ ರೆಡ್ ಕಲರ್ ಜೀಪ್ ಕೂಡ ಹೋಗುತ್ತೆ ಇದು ಜೂನ್ ಎಂಟರ ರಾತ್ರಿ ಬೆಳಗಿನ ಜಾವ ಮೂರುವರೆ ಮೂರು ಇಪ್ಪತ್ತೇಳರ ಸುಮಾರಿಗೆ ನಡೆದಿರೋ ಘಟನೆ ಕಾಮಾಕ್ಷಿ ಪಾಳ್ಯದ ಮೋರಿ ಬಳಿ ಶವವನ್ನ ಎಸ್ದು ಹೋಗ್ತಾ ಇರುವಂತಹ ಘಟನೆ ಶೆಡ್ ನಲ್ಲಿ ರೇಣುಕಾ ಸ್ವಾಮಿಯವರನ್ನ ಹಲ್ಲೆ ಮಾಡಿ ಮನಸ್ಸೋ ಇಚ್ಛೆ ಥಳಿಸಿ ಆತನ ಉಸಿರು ನಿತ್ತ ನಂತರ ಒಂದು ಗೋಣಿ ಚೀಲಕ್ಕಾಗಿ ಕಟ್ಟಿ ಆ ಮುಂದ್ಗಡೆ ಏನೊಂದು ಸ್ಕಾರ್ಪಿಯೋ ಹೋಗುತ್ತಲ್ಲ ಆ ಸ್ಕಾರ್ಪಿಯೋ ಕಾರಲ್ಲಿ ಆ ಡೆಡ್ ಬಾಡಿ ಹಾಕೊಂಡು ಹೋಗ್ತಾರೆ ಆದರೆ ನಮಗೆ ಬೆಳಗ್ಗೆ ಬಂದಿರುವಂಥ ಮಾಹಿತಿ ಆಟೋದಲ್ಲಿ ತಗೊಂಡು ಹೋದ್ರು ಅಂತ ಈಗ ಆ ಜೀಪಲ್ಲೇ ಆ ಡೆಡ್ ಬಾಡಿನ ತಗೊಂಡು ಹೋಗ್ತಾ ಇದ್ದಾರೆ ಎಸ್ ನೋಡಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ ಇದು ದರ್ಶನ್ ಅವರ ಜೀಪ್ ರೆಡ್ ಕಲರ್ ಜೀಪ್ ಏನು ಈ ಕಡೆ ಸೈಡ್ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಕಾರ್ ಮೂವ್ ಆಗ್ತಾ ಇರೋದು ಅದು ಅವತ್ತು ರಾತ್ರಿ ನಡೆದ ಘಟನೆ ಇದು ಅವರದ್ದೇ ಅಂತ ಹೇಳೋದಕ್ಕೆ ಸಿಕ್ಕಂತ ಸಾಕ್ಷಿ ಇದು ದರ್ಶನ್ ಅವರ ಜೀಪ್ ಈ ಜೀಪ್ ಅಲ್ಲಿ ಸಾಕಷ್ಟು ಸವಾರಿಯನ್ನ ಮಾಡಿದ್ರು ಅವರು ಅವ್ರ ಮಗ ಅವ್ರ ಫ್ರೆಂಡ್ಸು ಹಲವಾರು ಗಳಿಗೆಲ್ಲ ಹೋಗಿದ್ರು ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಈ ವಿಡಿಯೋಸ್ ಅನ್ನ ಅವರು ಹಾಕೊಂಡಿದ್ರು ಹಾಗಿದ್ರೆ ಈಗ ಬೆಳಗ್ಗೆ ನಾನಿಲ್ಲ ನಂಗೆ ಗೊತ್ತಿಲ್ಲ ನಂಗು ಇದಕ್ಕೂ ಸಂಬಂಧ ಇಲ್ಲ ಅಂತಿದ್ದವರಲ್ಲ ಸಿ ಟಿವಿಯಲ್ಲಿ ಅವರು ಕಾರ್ ಪತ್ತೆ ಆಗಿದೆಯಲ್ಲ ಯಾರ್ದ್ದಾಗಿದ್ರೆ ಕಾರು ಇದು ದರ್ಶನ್ ಹಿಂದೆ ಹೋಗ್ತಾ ಇದ್ದಂತಹ ಜೀಪ್ ಸ್ಕಾರ್ಪಿಯೋ ಕಾರಲ್ಲಿ ಡೆಡ್ ಬಾಡಿ ಹೋಗುತ್ತೆ ಹಿಂದ್ಗಡೆನೆ ದರ್ಶನ್ ಅವರ ಜೀಪ್ ಅಲ್ಲಿ ಹೋಗ್ತಾರೆ ಕೆಂಪು ಬಣ್ಣದ ಜೀಪ್ ಸಾಕಷ್ಟು ಫೇಮಸ್ ಆದಂತ ಜೀಪ್ ದರ್ಶನ್ ತಗೊಂಡ್ಮೇಲೆ ಮೇಲೆ ಸುಮಾರು ಜನರು ಪೋಸ್ಟ್ ಹಾಕೊಂಡಿದ್ರು ಶೇರ್ ಮಾಡ್ಕೊಂಡಿದ್ರು ಜೊತೆಗೆ ಇದು ಟ್ರಾವೆಲಿಂಗ್ ಅಡ್ವೆಂಚರ್ಗಳಿಗೆಲ್ಲ ತುಂಬಾ ಹೇಳಿ ಮಾಡಿಸಿದಂತಹ ಕಾರು ಅಂತ ಹೇಳಿ ಎಲ್ಲಾ ಕಡೆ ಸಾಕಷ್ಟು ವೈರಲ್ ಆಗಿತ್ತು ಫೋಟೋಸ್ ಜೊತೆಗೆ ಅವರ ವಿಡಿಯೋಸ್ ಕೂಡ ಅವರ ಅಭಿಮಾನಿಗಳು ಅವರ ಆಪ್ತ ಬಳಗ ಶೇರ್ ಕೂಡ ಮಾಡ್ಕೊಂಡಿತ್ತು ಅದೇ ಇವಾಗ ಈ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಸ್ಕಾರ್ಪಿಯೋನ ಹಿಂದೆ ಫಾಲೋ ಮಾಡ್ಕೊಂಡು ಹೋಗುತ್ತೆ ಇದು ದರ್ಶನ್ ಅವರದ್ದೇ ಅಂತ ಹೇಳಲಾದಂತ ಜೀಪ್ ಇದು ಎಸ್ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ನೀಟಾಗಿ ಇದು ಶವ ಇದ್ದ ಕಾರು ಹಿಂದೆ ಏನು ಹೋಗ್ತಾ ಇದೆ ಅದು ದರ್ಶನ್ ಅವರ ರೆಡ್ ಕಲರ್ ಜೀಪ್ ಇದು ಜೂನ್ ಒಂಬತ್ತನೇ ತಾರೀಕು ಸಂಡೆ ಬೆಳಗ್ಗಿನ ಜಾವ ಮೂರೂವರೆ ಸಮಯದಲ್ಲಿ ನಡೆದಂಥ ಘಟನೆ ಆತನಿಗೆ ಮನಸೋ ಇಚ್ಛೆ ಥಳಿಸಿ ರೇಣುಕಾ ಸ್ವಾಮಿಗೆ ಕೊಂದು ಆ ಸ್ಕಾರ್ಪಿಯೋ ಜೀಪಲ್ಲಿ ತಗೊಂಡು ಹೋಗ್ತಾರೆ ಹಿಂದ್ಗಡೆನೆ ದರ್ಶನ್ ಅವರಿದ್ದಂತಹ ರೆಡ್ ಕಲರ್ ಜೀಪ್ ಹೋಗುತ್ತೆ